ಅವರು ನಿಮಗೆ ಕಾಟ ಕೊಡಬೇಕು ಅಂತಾನೆ ಹೀಗೆಲ್ಲ ಮಾಡ್ತಾ ಇರೋದು. ಕಿರಣ್ ಅದನ್ನ ಅಲ್ಲಿ ಇಡು. ಅದಕ್ಕೆ ಇಡು ಅಂದೆ ಕಿರಣ್. ನೀ ಒಳ್ಳೆ ಅದಕ್ಕೆ ಅಡಿಗೆ ಮಾಡಿದ್ರೆ ನಿಮಗೆ ಆಯಾಸ ಮಾಡ್ತಿದ್ರೆ ಮಾತುಳಿಸ್ಕೊಳ್ಳಿಲ್ಲ ಅನ್ನೋ ಕೆಟ್ಟ ಹೆಸರು. ಸೋತ್ರು ಗೆದ್ರು ನಿಮಗೆ ಶಿಕ್ಷೆ ಆಗಬೇಕು ಅನ್ನೋ ಪ್ಲಾನ್ ಮಾಡಿದ್ದಾರೆ ನೋಡಿ. ವಿಷ ಬೆರೆಸಿದ್ರೆ ಏನಾಗುತ್ತೆ ಅಂತ ಗೊತ್ತಲ್ವಾ? ಕಣಗಳು ಬೀಳುತ್ತೆ ಕಣೋ. ಇವತ್ತು ಅವರು ಮಾಡೋ ಊಟದಿಂದ ಸತ್ರೆ ಅಪವಾದ ಯಾರಿಗೆ? ಗೀತಾಳಿಗೆ. ಅಪ್ಪನಿಗೆ ಅಸಹ್ಯ ಹುಟ್ಟೋದು ಯಾರ ಮೇಲೆ? ಗೀತಾಳ ಮೇಲೆ. ಜೈಲ್ ಸೇರೋದು ಯಾರು? ಗೀತಾ ಅಲ್ಲ ಸಾರಿ ಗೀತಾ ಗೋತಾ. ನಮಗೆ ಬೇಕಾಗಿದ್ದು ಇದೆ ತಾನೇ. ಗೀತಾ ಕೈ ಅಡಗೆ ತಿಂತಾ ಇದ್ದಾಗ ಮುದುಕರು ಕೈಲಾಸ ಸೇರ್ತಾರೆ. ಇವಳು ಒಂದಿನ ಜೋರಾಗಿ ಮಳೆ ಬಂದು ಬಣ್ಣ ಎಲ್ಲ ಕಳ್ಚಿಕೊಂಡು ಹೋಗಿ ನರಿ ಮುಖ ಆಚೆ ಬಂತಂತೆ ಕಣೆ. ಆ ನರಿಗಳು ಎಲ್ಲಿದವೆ ಗೊತ್ತಾ? ತಲೆ ಕೆಳಗಡೆ ಮಾಡ್ಕೊಂಡು ಜಿಮ್ ಮಾಡ್ತಾ ಇದಾವೆ. ಸೋತಿರ ಮುಖನ ತೋರ್ಸಕ್ಕಾಗದೆ ರೋಡ್ ಅಲ್ಲಿ ನಿಂತ್ಕೊಂಡು ಜಿಮ್ ಮಾಡ್ತಿದ್ದಾರೆ. ಆ ವಿಜಯ ಹಿಂದೆ ನಿಂತ ಮೇಲೆ ತಲೆ ಎತ್ತಕ್ಕೆ ಹೇಗಾಗುತ್ತೆ ಶರಣ್ಯ? ನಿಮ್ದೆಲ್ಲ ಜಾಸ್ತಿ ಆಯ್ತು. ಹೌದು, ನಾವು ಸೋತಿದೀವಿ. ಎಲೆಕ್ಷನ್ ಅಂದ್ಮೇಲೆ ಸೋಲು ಗೆಲುವು ಕಾಮನ್, ಟೇಕ್ ಇಟ್ ಈಸಿ. ಹೌದು, ಇವನು ನಿಮ್ಮ ಹೊಸ ಪ್ರೆಸಿಡೆಂಟ್ ಕಾಣಿಸ್ತಾನೆ ಇಲ್ಲ, ಎಲ್ಲೋಗಿದಾರೋ? ಹಳೆ ಪ್ರೆಸಿಡೆಂಟ್ ನ ಹೊಸ ಪ್ರೆಸಿಡೆಂಟ್ ಆಗಿ ರೂಪ್ತಾ ಇರಬೇಕು. ನಮಸ್ಕಾರ ನಮಸ್ಕಾರ. ನಮ್ಮ ಚೆನ್ನಾಗಿದ್ದೀರಾ? ನಿಮ್ಮ ಮಾವನವರು ಎಲ್ಲಾ ವಿಷಯನು ಹೇಳಿದಾರಮ್ಮ. ಇವತ್ತಿನ ರಾತ್ರಿ ಊಟ ನಿಮ್ಮ ಮನೆಯಿಂದಾನೇ ಕಳಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಯಾಕೆ? ಯಾಕೆ ಅಂದ್ರೆ ನೀವು ಮಾತಾಡೋದೆಲ್ಲ ಸುಳ್ಳು, ಮಾಡೋದೆಲ್ಲ ಮೋಸ. ಮಾತು ಮಾತುಗೂ ನಿಮ್ಮ ಬೇಳೆ ಬೇಯಿಸ್ಕೊಳ್ಳಕ್ಕೆ ನೋಡ್ತೀರಾ ಅಂತ ಸ್ವಾರ್ಥಿ ನೀವು. ಸುಶೀಲಾ, ಯಾಕೆ ಏನೇನೋ ಮಾತಾಡ್ತಿದ್ಯಾ? ನ್ಯೂಸ್ ಚಾನೆಲ್ ಜಾಸ್ತಿ ನೋಡೋಕೆ ಶುರು ಮಾಡಿದ್ಯೋ? ನೋಡು, ಸಮಾಧಾನ ಹೋಗಿ ಹರಿಕತೆ ಅಭ್ಯಾಸ ಮಾಡು, ಮನಸ್ಸು ಶಾಂತವಾಗುತ್ತೆ. ನಾನು ಮಾಡಲ್ಲ. ಯಾಕೋ? ಯಾಕೆ ಅಂದ್ರೆ ಅಲ್ಲೂ ನಿಮ್ಮ ಸ್ವಾರ್ಥಾನೇ ಇದೆ. ಇಷ್ಟು ದಿನ ನೆಟ್ಟಗಿಲ್ಲದ ನನ್ನ ಗಂಡ ಬದಲಾಗಿದ್ದಾನೆ ಅಂತ ನಾನು ಖುಷಿ ಪಡಬೇಕು? ಅಯ್ಯೋ ಸುಶೀಲಾ, ಅದು ಹಾಗಲ್ಲಮ್ಮ. ನಿಮ್ಮ ಸ್ವಾರ್ಥ ಸಾಕು ಸ್ವಾಮಿ, ಸಾಕಪ್ಪ ನಿಮ್ಮ ನಾಟಕ. ಒಂದೇ ಒಂದು ಕ್ಷಣ ನಾನು ಮೋಸ ಹೋಗಿದ್ದೆ,